ತಗೋ ಈ ಹಣ ಇಟ್ಕೋ, ಇವತ್ತಿನಿಂದ ನಿನ್ನಿಷ್ಟಂತೆ ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಬಡವನ ಮೇಲೆ ಕರುಣೆ ತೋರಿಸಿದ ತಾಯಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಬಸವಣ್ಣ ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಗುಡ್ ಮಾರ್ನಿಂಗ್ ಸಂಬಂಗಿ. ಮೇಡಮ್ ಇವ್ರಿಗೆಲ್ಲ ದುಡ್ಡು ಕೊಟ್ಟು ಮನೆಗೆ ಕಳಿಸ್ಬಿಡು. ಹಾಗಾದ್ರೆ ಬರ್ತೀನಿ. ಈ ಹಣನ ಎಲ್ಲಾರು ಹಂಚ್ಕೊಳ್ಳಿ. ನಿಮ್ದು ಬಹಳ ದೊಡ್ಡ ಮನ್ಸು ಬುದ್ಧಿ, ನಾವು ಕೇಳಿದ ಬೆಲೆನೆ ಕೊಡ್ತಾ ಇದ್ದೀರಲ್ಲ. ನೀವೆಲ್ಲ ನಮ್ಮವ್ರೆ ಅಲ್ವೇನ್ರಪ್ಪ, ನೀವೆಲ್ಲರೂ ಚೆನ್ನಾಗಿರ್ಬೇಕು. ಬಾಲಕಣ ದೊಡ್ಡ ತಗೋ. ನಂಜಪ್ಪ ಯಾಕ್ರೂ ನೀವು ಹೀಗೆ ಮಾಡ್ತಿದ್ದೀರಾ? ಯಜಮಾನರು ಊರಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಅದಕ್ಕೆ ಅಡ್ಡಿ ಮಾಡಬಾರ್ದು ಕಣನ. ಇವರು ದೇವರಂತ ಮನುಷ್ಯ ರುದ್ರಣ್ಣ. ರುದ್ರಪ್ಪ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲಾ ಮನೇನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀವಿ, ಇನ್ ಉಳಿದಿರೋದು ನಿನ್ ಮನೆ ಒಂದೇ. ಈಗ್ಲೂ ನೀವ್ ಒಪ್ಪೋದಾದ್ರೆ ನೀನೀಗಿರೋ ಮನೆ ಪಕ್ಕದಲ್ಲಿರೋ ಜಾಗಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶ್ ನ ಈಗ್ಲೇ ಕೊಟ್ಬಿಡ್ತೀವಿ, ಬರ್ಕೊಡ್. 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ಕೊಟ್ಟರು ನನ್ ಮನೆ ಕೊಡಲ್ಲ. ಎಲ್ರೂ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನೀನೊಬ್ಬ ಇಲ್ಲಿ ಇತ್ಕೊಂಡು ಏನ್ ಮಾಡ್ತೀಯ? ಅಹಂಕಾರ ತೋರಿಸ್ಬೇಡ, ದುಡ್ಡು ತಗೊಂಡು ಮರ್ಯಾದೆಯಾಗಿ ಮನೆ ಖಾಲಿ ಮಾಡು. ಏಯ್ ಅಹಂಕಾರ ತೋರ್ಸಕ್ ಬಂದಿರೋದು ನಾನಲ್ಲ, ನೀನು. ಮನೆ ಖಾಲಿ ಮಾಡು ಅಂತೀಯ, ನೀನ್ ಯಾವ ನನ್ನ ಮನೆ ಖಾಲಿ ಮಾಡಿಸೋಕೆ? ನನ್ನ ಏ ಕ್ವಶನ್ ನಲ್ಲಿ ಮಾತಾಡಿಸ್ತೀಯಾ? ಏಯ್ ಜಾಸ್ತಿ ಮಾತಾಡಿದ್ರೆ ಮುಖಾಮುಖಿ ಎಲ್ಲ ಚಚ್ ಮಣ್ಣಲ್ಲಿ ಹಾಕಿ ಮುಚ್ಚಿ ಬಿಡ್ತೀನಿ. ಸಮಾಧಾನ ಮಾಡ್ಕೋ. ಗೋಪಾಲ್ ನಿನ್ನ ಹಣದಿಂದ ಎಲ್ಲ ಕೊಂಡ್ಕೋಬಹುದು, ಆದ್ರೆ ನನ್ನ ಕೊಂಡ್ಕೊಳಕ್ ಸಾಧ್ಯವಿಲ್ಲ, ತಿಳ್ಕೊ. ಬಾ ನಂದು ಹೋಗೋಣ. ಹುಷಾರ್ ಹೋಗು ಹೋಗು, ನಿನ್ನ ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು.